ಹರೇ ಕೃಷ್ಣ. ಇಂದಿನ ದಿನ ಕೃಷ್ಣ ಕಥೆ. ಇಂದಿನ ದಿನ ಕೃಷ್ಣನ ಕಥೆಯಲ್ಲಿ ನಾವು ಭಕ್ತಿ ಆಮೇಲೆ ಪ್ರೇಮ ಎರಡು ತುಂಬ ಆತ್ಮಾರ್ಥವ ಮಾಡಬೇಕು. ಅದು ಆತ್ಮಾರ್ಥವ ಮಾಡಿದರೆ ಅದು ಯಾವತ್ತಿಗೂ ನಮ್ಮನ್ನ ಕೈಯೇ ಬಿಡೋದು ಅಂತ ವಿವರಿಸುವ ಸರಳ ಕಥೆ. ಒಂದು ದಿನ ರಮೇಶ್ ಚಂದ್ರ ಅಂತ ಒಬ್ಬ ಹೆಸರು ಅಮ್ಮ ರಾಜಸ್ಥಾನದಲ್ಲಿ ಒಂದು ದೊಡ್ಡ ಕೃಷ್ಣ ಭಕ್ತ. ಅವ ಏನು ಮಾಡ್ತಾನ, ಅವನೇ ಒಂದು ಸ್ವಂತವ ಒಂದು ಔಷಧ ಅಂಗಡಿ ಇದೆ. ಆ ಔಷಧ ಅಂಗಡಿಯಲ್ಲಿ ಅವನ ದಂಡೆಯ ಒಳ್ಳೆ ಕೆಲಸೆಲ್ಲ ಮಾಡ್ತಾ ಇದ್ದಾನ, ಔಷಧವು ಮಾಡ್ತಾ ಇದ್ದ ಅವನೊಂದು ಕೃಷ್ಣ. ಅವನು ದಿನಾಲೂ ಒಂದು ಕೃಷ್ಣನ ಪಟ, ಆ ಪಟನ ದಿನಾಲೂ ಬಂದ ಒಣ್ಣೆ ಅಂಗಡಿ ಭಾಗದ ಒಣ್ಣೆ ಆ ಕೃಷ್ಣನ ಪಟನ ಒರೆಸಿಬಿಟ್ಟು ಕೃಷ್ಣನಿಗೆ ನಮಸ್ಕಾರ ಮಾಡಿಬಿಟ್ಟು ತನ್ನೋಡ ಕೆಲಸನ ಶುರು ಮಾಡಿತು. ಆಗ ಇದನ್ನು ತುಂಬ ಅವ್ರು ಇದಾವೇ ಇಟ್ಟಿದ್ದ, ಡೈಲಿ ಚಟವಟಿಕೆಯಾಗೇ ಇಟ್ಟಿದ್ದ. ಆದರೆ ಅವ್ರ ಮಗ ಅಷ್ಟು ಒಂದು ಕೃಷ್ಣ ಭಕ್ತ ಇಲ್ಲ. ಅವನು ಏನಪ್ಪ ಈ ಕೃಷ್ಣನ ಇದಲ್ಲಿ ಏನಿದೆ, ಹಾಗಲ್ಲ ಒಂದು ಇಲ್ಲ ಹಾಗೆ ತೀರವ ಅವನ ಮಗ ಸರಿ ಅಂದ್ಬಿಟ್ಟು ಅವರು ಆದರೆ ಆ ವಿಷಯದಲ್ಲಿ ಬಂದರು. ಯಾರನ್ನೂ ಬಂದು ನೀನು ಮಾಡಿಯೇ ಆಗಬೇಕು ಫೋರ್ಸ್ ಮಾಡೋಂಗಿಲ್ಲವಲ್ಲ, ಸರಿ ಅಂದ್ ಬಿಟ್ಟುಬಿಟ್ರು ಮಗನವ್ರ ಹೆಚ್ಚಕ್ಕೆ ಬಿಟ್ಟುಬಿಟ್ರು. ಆದರೂ ಸಾಯಾಕಾಲ ಅವ್ರಿಗೋ ಮೂಕು ಬಂತು ಸತ್ತರು. ಹಾಗೆ ಸಾಯ ಬೆಡ್ ರಿಟರ್ನ್ ಇರೋವೇಳ ತನ್ನ ಮಗನ ಕರ್ಕೊಂಡ್ಬಂದು ಹೇಳ್ತಾರೆ, ನೋಡಪ್ಪ ನೀನು ಏನು ಮಾಡ್ತೀಯೋ ಮಾಡಬೇಡವು, ಆದರೆ ದಿನಾಲೂ ಆ ಕೃಷ್ಣನ ಪಟ ಇದೆಲ್ಲ ಆ ಕೃಷ್ಣನ ಪಟನ ಒರೆಸಿ ಅದಕ್ಕೆ ನೀನು ನಮಸ್ಕಾರ ಮಾಡು ಸಾಕು. ಸರಿ ಅದು ನಿಜವ ಮಾಡ್ತಾನಪ್ಪ ಅಂತ ಹೇಳಿ ಅವನು ಹಾಗೆ ಅವರಪ್ಪ ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡ ಮೇಲೆ ಈಗ ಇವಂತ ಓನರ್ ಆಗಿಬಿಟ್ಟಲ್ಲ ಅಂಗಡಿಯ, ದಿನಾಲೂ ಅವನು ಕೃಷ್ಣನ ಪಟ ದೈವ ಕೃಷ್ಣನ ಪಟ ಅಂಗಡಿ ಥರದನ್ನು ಅಪ್ಪಣ ಹಾಗೆ ಕೃಷ್ಣನ ಪಟ ಒರೆಸಿ ನಮಸ್ಕಾರ ಮಾಡು. ಹಾಗೆ ರಾವಳು ಒಂದು ದಿನ ಏನಾದಂತೆ ಒಳ್ಳೆ ಜೋರು ಅಂತ ಮಳೆ, ದೊಡ್ಡ ಮಳೆ ಬರ್ತದೆ. ಆ ದೊಡ್ಡ ಮಳೆ ಬರಾವಳಿ ಏನಾಗುತ್ತೆ, ಒಂದು ಹುಡುಗ ಅವನು ಬಂದು ನಮ್ಮ ಅಮ್ಮನಿಗೆ ತುಂಬ ಮೀಸಲಿಲ್ಲ ಈ ಔಷಧ ಇದೆಯಾ ಅಂತ ಕೇಳ್ತಾನೆ. ಸರಿ ಅಂತ ಹೇಳಿಬಿಟ್ಟು ಹಾಂ ಇದಪ್ಪ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಅವ್ನು ತೆಗಿಯೋಕೆ ಹೋಗಾವಳೆ ಆ ಏನಾಗುತ್ತೆ ಕರೆಂಟ್ ಕಟ್ಟಾಗ್ಬಿಡುತ್ತೆ. ಆದವನ್ನೇ ಅಯ್ಯೋ ಇವ ಏನು ಮಾಡ್ತಾನ ಅಂಗಡಿಯಲ್ಲಿ ಕೊಂದು ಸ್ವಲ್ಪ ಇದೆಲ್ಲ ಎಲಿಯೋಡ ಇದೆಲ್ಲ ಇತ್ತು ಕಾಟ ಇರುತ್ತೆ, ಸೊ ಅಲ್ಲಿಂದ ಎಲಿಯೋಡ ಮೆಡಿಸನ್ ಎಲಿನ ಸಾಯಿಸ್ಬೇಕು ಅಂದ್ಬಿಟ್ಟು ಅವನು ಬಂದು ಒಂದು ಇದು ಇಟ್ಟಿರ್ತಾನೆ ದವಾ ಇಟ್ಟಿರ್ತಾನೆ ಆ ಸಡಲ್ಲಿ. ಅವ ದೂರ ಇಡಬೇಕು ನೆನೆಸ್ತಾನ, ಬೈ ಮಿಸ್ಟೇಕ್ ಅವನು ಮರ್ತು ಹೋಗ್ತಾನ ಕರೆಂಟು ಕಂತ ಬಿಡುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅವೇನು ಮಾಡ್ತಾನ ಆ ಎಲಿ ದವಾನ ಕೊಟ್ಟಿರ್ತಾನೆ. ಕರೆಂಟ್ ಮಾಡ್ತಾನೆ ನೋಡ್ತಾ ಅಯ್ಯೋ ಏನಪ್ಪ ಇದು ಎಷ್ಟು ದೊಡ್ಡ ತಪ್ಪು ಕೆಲಸ ಮಾಡಿದ ನಾನು, ನಾನು ಆ ಹುಡುಗನಿಗೆ ಕೊಟ್ಬಿಟ್ಟಲ್ಲ ಅವ್ರ ಅಮ್ಮನಿಗೆ ಮೀಸಿರಲ್ಲ ಅಂತಂದ, ಅಲ್ಲಿ ತೊಗೊಂಡ್ರೆ ಏನಾಗೋದು ಹಾಗೆ ಅಂತ ಹೇಳ್ತು. ಕೃಷ್ಣ ನೀನೇ ಕಾಪಾಡಬೇಕು ಕೃಷ್ಣ, ಅವನಿಂದ ಕೃಷ್ಣನ ಪ್ರೇಮ ಭಕ್ತಿ ಇಲ್ಲ ಆದರೂ ದಿನಾಲು ಮಾಡ್ತಾನಲ್ಲ, ಸೊ ಅವನಿಗೆ ಕೊಂಚ ಇದಾಗಿ ಕೃಷ್ಣ ನೀನೇ ಕಾಪಾಡು ಆ ಉಸಿರನ್ನ ನೀನೇ ಕಾಪಾಡು ಅಂತ ಹೇಳಿ ಅವನು ತುಂಬ ಇದು ಮಾಡಿದ್ದ. ಮಾಡಿ ಅದು ಔಷಧನ ಇದು ಮಾಡು ಅಂದ್ಬಿಟ್ಟು ಅವ್ರಿಗೆ ಇದು ಮಾಡಬೇಕು ನಾನು. ಸರಿ ಅಂದ್ಬಿಟ್ಟು ಆ ಹುಡುಗ ಮತ್ತೆ ವಾಪಸ್ ಬರ್ತಾನೆ, ಅವಸರ ಬರ್ತಾನೆ ಬಂದು ನೀವು ಕೊಟ್ಟಿರಲ್ಲ ದವಾ ಅದು ಏನಾಯಿತು ಅಂದರೆ ನಾನು ಹೋಗ್ತಾ ಇರೋ ವೇಳೆ ಮಳೆ ದಂಡ್ಯ ಗಾಳಿ ಬಂತು ಮಳೆ ಬಂತ ಅದನ್ನು ನಾನು ಬಿದ್ದುಬಿಟ್ಟೆ, ಬಿದ್ದ ಒನ್ನ ಆ ಬಾಟಲ್ ಒಡೆದೋಯ್ತು, ನಂಗೆ ಬೇರೆ ಔಷಧ ಕೊಡ್ತೀರಾ ನೀವು ಪ್ಲೀಸ್ ಅಂತ ಕೇಳ್ತಾನೆ. ಇದನ್ನು ಕೇಳಿದ ಒನ್ನ ಅವನಿಗೆ ಕಣ್ಣಿನ ನೀರು ಬರ್ತೆ, ಅವನೇನು ಮಾಡ್ತಾನ ಬೇರೆ ಔಷಧ ಕೊಡ್ತಾನೆ, ಯಾವ ಔಷಧ ಕೊಡಬೇಕಾದ ಔಷಧನೇ ಕೊಡ್ತಾನ. ಆದರೆ ಕೃಷ್ಣ ಏನು ಮಾಡಿದ ನೋಡ್ರಿ, ಆ ಔಷಧ ಬಾಟಲ್ನ ಕೆಳಗೆ ಬಿತ್ತು ಒಡಿಸಿ ಅವರ ಅಮ್ಮನಿಗೆ ಕಾಪಾಡಿ ಒಳ್ಳೆ ಔಷಧವೇ ಕೊಟ್ಟು ಅವರ ಅಮ್ಮನನ್ನು ತುಂಬ ಚಂದ ಇಟ್ಕೊಂಡ ಆ ಹುಡುಗನೋಡ ಅಮ್ಮನ. ಇದರಿಂದ ನಮಗೇನು ಕಥೆ ಗೊತ್ತಾಗತ್ತೆ, ನಾವು ಇಂಥ ಮಾರಿ ಕೃಷ್ಣನ ಆತ್ಮಾರ್ಥವ ಭಕ್ತಿಯಿಂದ ಬೇಡ್ಕೊಂಡ್ರೆ ನಮಗೂ ದೇವರು ಬಂದು ಯಾವಾಗಲೂ ನಮ್ಮನ್ನ ಕೈ ಬಿಡ್ತಾರ. ಇದು ತಾನೇ ಕೃಷ್ಣನೋಡ ಇದು ಇದು ನಾವು ಕೃಷ್ಣ ನಿಶ್ಚಯಗಿಂದೆ ನಾವು ಏನೂ ನಡೆಯಂಗಿಲ್ಲ. ಕೃಷ್ಣದೇ ಎಲ್ಲ ಸರ್ವಂ ಶ್ರೀ ಕೃಷ್ಣ ಅರ್ಪಣಿಸ್ತೀವಿ.